ತಾಲೂಕಲ್ಲಿ ಇಷ್ಟು ನಿರುದ್ಯೋಗ ಸಮಸ್ಯೆ ಇದೆ, ಅದನ್ನ ಸರಿಪಡಿಸ್ಕೊಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸರೋಜಿನಿ ಮಹೇಶ್ ವರದಿಯಲ್ಲಿ 80% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಫ್ಯಾಕ್ಟರಿಗಳಲ್ಲಿ ಇರೋದು, ಇವತ್ತು 20% ಕನ್ನಡಿಗರಿಗೆ ಉದ್ಯೋಗ ಇಲ್ಲದಂತ ದೌರ್ಭಾಗ್ಯ ಬಂದಿದೆ. ಇವೆಲ್ಲ ಜನಪ್ರತಿ ವೈಫಲ್ಯಗಳಿಂದ ಕಾರಣ. ನಮ್ಮ ನಾರಾಯಣ ಸ್ವಾಮಿ ಹಂಗೆ ಕೆಲಸ ಮಾಡಿದವ್ರನ್ನ ತಾಲೂಕು ಮಟ್ಟದಲ್ಲಿ ಗುರುಸಬೇಕು, ಜಿಲ್ಲಾ ಮಟ್ಟದಲ್ಲಿ ಗುರುಸಬೇಕು. ಸೇವ್ 20% ಕಮಿಷನ್ ನಿಂದ ಎಲ್ಲ ಕಳಪೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ. ಇವೆಲ್ಲ ಜನಪ್ರತಿನಿಧಿಗಳ ವೈಫಲ್ಯದ ಕಾರಣ. 75 ವರ್ಷದಿಂದ ಆಳ್ವಿಕೆ ಆಳದಂತವ್ರು ಇವತ್ತು ನಮ್ಮ ಕೆಎಂ ಕೃಷ್ಣಾರೆಡ್ಡಿಯವರಾಗ್ಬೋದು, ರಾಜಗೋಪಾಲರಾಗ್ಬೋದು, ಬೈರೇಗೌಡರಾಗ್ಬೋದು, ಅವ್ರು ಹಾಕೊಟ್ಟಂತ ಹಾದಿಯಲ್ಲಿ ಬಡವರಿಗೆ ಮನೆ ಸಿಗ್ಬೇಕು, ಬಡವ್ರ ಮಕ್ಕಳಿಗೆ ಕರೀತಾವ್ರ ರೋಗಿಗಳನ್ನ ಎಂಟ್ರಿ, ಎಷ್ಟು ರೋಗಿಗಳು ಎಂಟ್ರಿ ಆಗ್ತಾ ಇದ್ದಾರೆ, ಯಾಕೆ ವೈಫಲ್ಯ ಆಗ್ತಾ ಇಲ್ಲ, ಈ ವೈಫಲ್ಯ ಬಗ್ಗೆ ಸಂಘ ಸಂಸ್ಥೆಗಳಲ್ಲಿ ಅವೇರ್ನೆಸ್ ಮೂಡಿಸಿ ಅಲ್ಲಿ ನಾವು ಸಂಘ ಸಂಸ್ಥೆಗಳನ್ನ ಕರೆದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೀವು ಕಳಿಸಿದ್ರೆ ಒಳ್ಳೆ ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರ್ಗಳಿರೋದು, ನರ್ಸ್ಗಳಿರೋದು, ಎಲ್ಲಾರು ಓದಿರೋರು, ಇವ್ರ ಹತ್ರ ನೀವು ಸೇವೆ ತಗೊಂಬೇಕು ಅಂತೇಳಿ ಅವ್ರನ್ನೆಲ್ಲ ಕರೆಸಿದಾಗ ಇಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಾ ಇರೋವಾಗ ಅವ್ರು ಪೇಷಂಟ್ಸ್ ಬರ್ತಾರೆ. ಮತ್ತೆ ಯಾವುದೋ ಪೇಷಂಟ್ ಬಂದ್ರು ಅವ್ರು ನೋಡೋರಿಲ್ಲ ಮಾಡೋರಿಲ್ಲ, ಒಳಗೇನು ಕಾಲು ಕಸದಂಗೆ ನೋಡ್ಕೊಂತ ಇದ್ರಿ, ಯಾರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ? ಆ ಥರ ಹಾಕ್ಕೊಡ್ದು. ಅವೆಲ್ಲ ಪ್ರತಿ ಒಬ್ಬನೇ ಆಗ್ಬೋದು ಜನಪ್ರತಿನಿಧಿ, ಪ್ರತಿ ಹಾಸ್ಟೆಲ್ ಮಕ್ಕಳು ಊಟ ಮಾಡೋದ್ರಿಂದ ಹಿಡಿದು